ನಮ್ಮ ರಾಜ್ಯದ ರೈತರಿಗೆ ರಾಜ್ಯ ಸರ್ಕಾರದಿಂದ ಭರ್ಜರಿ ಕೊಡುಗೆ ಬಂದಿದೆ ಗೆಳೆಯರೇ. ಮತ್ತು ನೀವು ಕೂಡ ರೈತರಾಗಿದ್ದರೆ ಈ ಒಂದು ಮಾಹಿತಿಯನ್ನು ನೀವು ಕೊನೆವರೆಗೂ ಪೂರ್ತಿಯಾಗಿ ನೋಡಿ, ಮತ್ತು ಇವಾಗ ನಿಮ್ಮ ಖಾತೆಗೆ ಹಣ ಯಾವಾಗ ಬರುತ್ತೆ ಇವೆಲ್ಲ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಹೇಳಿದ್ದೇನೆ ಗೆಳೆಯರೇ. ಮತ್ತು ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಕನ್ನಡ ಲೋಕ ಚಾನಲ್ಗೆ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲಂದರೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಪಕ್ಕದಲ್ಲಿ ಕಾಣಿಸುವ ಬೆಲ್ ನೋಟಿಫಿಕೇಶನ್ನ ಆನ್ ಮಾಡ್ತಾ ಆಲ್ ಅಂತ ಬಟನ್ ಬರುತ್ತೆ ಗೆಳೆಯರೇ, ಮರದೇ ಒತ್ತಿ. ಇದರಿಂದ ನಾವು ಹಾಕುವ ಮುಂದೆ ಎಲ್ಲ ಹೊಸ ಹೊಸ ವಿಡಿಯೋಗಳು ಮೊದಲು ಬಂದು ನಿಮಗೆ ತಲುಪುತ್ತೆ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಮತ್ತು ಎಲ್ಲ ನಿಮ್ಮ ಗೆಳೆಯರ ಜೊತೆಗೂ ಈ ಒಂದು ವಿಡಿಯೋನ ನೋಡಿದ ಬಳಿಕ ಮರೆಯದೇ ಶೇರ್ ಕೂಡ ಮಾಡಿ. ಹಾಯ್ ಫ್ರೆಂಡ್ಸ್, ನೀವು ಕೂಡ ಏನಾದರೂ ರೈತರಾಗಿದ್ದೀರಿ ಅಥವಾ ರೈತ ಸಮುದಾಯಕ್ಕೆ ಸೇರಿದವರಲ್ಲಾಗಿದ್ದರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡ್ತಾ ಕಮೆಂಟಲ್ಲಿ ಎಸ್ ಅಂತ ಒಂದು ಕಮೆಂಟ್ ಕೂಡ ಮಾಡಿ. ಮತ್ತು ಇವಾಗ ನಮ್ಮ ರಾಜ್ಯದ ರೈತರಿಗೆ ಈಗಲೇ ನಮ್ಮ ಕೇಂದ್ರದ ಮೋದಿ ಸರ್ಕಾರದಿಂದ ಬಂದಿರುವ ಹೊಸ ಹೊಸ ಯೋಜನೆಗಳ ಬಗ್ಗೆ ನಿಮಗೆ ಮಾಹಿತಿ ಇಲ್ಲ ಅಂದರೆ ಮೇಲೆ ಕಾಣಿಸುವ ಒಂದು ಐ ಬಟನ್ನ ಮೂಲಕ ನೀವು ಎಲ್ಲ ಮಾಹಿತಿಗಳನ್ನು ನಮ್ಮ ಚಾನಲ್ನಲ್ಲಿ ಉಚಿತವಾಗಿ ನೋಡಬಹುದು. ಇನ್ನು ನಮ್ಮ ರಾಜ್ಯದ ಇವಾಗ ಕೆಲವು ಜಿಲ್ಲೆಗಳಲ್ಲಿ ಮತ್ತೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಒಂದು ವಿಮೆ ಈಗಾಗಲೇ ಸ್ಟಾರ್ಟ್ ಮಾಡಿದ್ದರೆ ಗೆಳೆಯರೇ. ಹೌದು, ನಮ್ಮ ಕೃಷಿ ಇಲಾಖೆಯಿಂದ 2020 ಮತ್ತು 2021 ಸಾಲಿನ ರೈತರ ಒಂದು ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯ ಮುಂಗಾರು ಹಂಗಾಮಿನ ಎಲ್ಲ ಒಂದು ಬೆಳೆಗಳಿಗೆ ವಿಮೆಯನ್ನು ನೋಂದಣಿ ಮಾಡಲು ಇವಾಗ ಬೆಳೆ ಸಾಲವನ್ನು ಪಡೆದ ರೈತರಾಗಿರ್ಬೋದು ಮತ್ತು ಬೆಳೆ ಸಾಲನ ಪಡೆಯದೇ ಇರುವ ಒಂದು ರೈತರಿಗೂ ಸಹಿತ ಈಗ ಬ್ಯಾಂಕುಗಳಲ್ಲಿ ಈ ಒಂದು ವಿಮೆ ಮಾಡಿಸಲು ಅರ್ಜಿಯನ್ನು ಸ್ಟಾರ್ಟ್ ಮಾಡಿದ್ದರೆ ಗೆಳೆಯರೇ. ನೀವೇನಾದರೂ ಯಾವ ಒಂದು ಬೆಳೆಗಳಿಗೆ ಇದಕ್ಕೆ ನೀವು ಅರ್ಜಿ ಹಾಕಬೇಕಂದರೆ, ನೀವೇನಾದರೂ ಭತ್ತ, ಮುಸುಕಿನ ಜೋಳ ಹಾಗೂ ನೀರಾವರಿ ಆಗಿರ್ಬೋದು ಮತ್ತು ಮಳೆ ಆಶ್ರಿತ ಕೆಲವು ಬೆಳೆಗಳಾದ ಜೋಳ ಆಗಿರ್ಬೋದು, ರಾಗಿ ಮತ್ತು ಸಜ್ಜೆ, ನವಣೆ, ತೊಗರಿ, ಹೆಸರು, ಹುರುಳಿ, ಸೂರ್ಯಕಾಂತಿ ಮತ್ತು ಟೊಮ್ಯಾಟೊ ಆಗಿರ್ಬೋದು ಗೆಳೆಯರೇ, ಈರುಳ್ಳಿ ಮತ್ತು ಕೆಂಪು ಮೆಣಸಿನಕಾಯಿನ ಬೆಳೆದ ಎಲ್ಲ ಒಂದು ಬೆಳೆಗಳಿಗೆ ವಿಮೆಯನ್ನು ಸ್ಟಾರ್ಟ್ ಮಾಡಿದ್ದಾರೆ ನಮ್ಮ ರಾಜ್ಯ ಸರ್ಕಾರ. ಹೌದು ಫ್ರೆಂಡ್ಸ್, ನೀವು ಕೂಡ ಏನಾದರೂ ಈ ಒಂದು ಬೆಳೆಗಳನ್ನಾದರೂ ಬೆಳೆದಿದ್ದರೆ ನೀವು ತಪ್ಪದೇ ಇದಕ್ಕೆ ನೀವು ಅರ್ಜಿಯನ್ನು ಹಾಕಬೇಕಾಗುತ್ತೆ. ಮತ್ತು ಈ ಒಂದು ನೀರಾವರಿ ಮತ್ತು ಮಳೆಯಾಶ್ರಿತ ಬೆಳೆಗಳಾದ ಮುಸುಕಿನ ಜೋಳ ಮತ್ತು ಸೂರ್ಯಕಾಂತಿ, ತೊಗರಿಗೆ ಇವಾಗ ಜುಲೈ 31 ಒಂದು ಕೊನೆಯ ದಿನಾಂಕವನ್ನು ನಮ್ಮ ರಾಜ್ಯ ಸರ್ಕಾರ ನಿಗದಿ ಮಾಡಿದೆ. ಮತ್ತು ಇದಷ್ಟಲ್ಲದೆ ಎಳ್ಳು ಬೆಳೆಗಳಿಗೆ ಜುಲೈ 15 ಕೊನೆಯ ದಿನಾಂಕನ ಮಾಡಿದ್ದಾರೆ ಗೆಳೆಯರೆ. ನೀವೇನಾದರೂ ಇದೇ ಜುಲೈ 15 ಏನಾದರೂ ನೀವು ಎಳ್ಳನ್ನು ಬೆಳೆದಿದ್ದರೆ ಮೊದಲು ನೀವು ಇದಕ್ಕೆ ವಿಮೆಯನ್ನು ಮಾಡಿಸ್ಬೋದು. ಮತ್ತು ತೊಗರಿ ಏನಾದರೂ ಬೆಳೆದಿದ್ದರೆ ನೀವು ತೊಗರಿ, ರಾಗಿ, ನವಣೆ, ಹುರುಳಿ ಮತ್ತು ಸಜ್ಜೆ ಬೆಳೆಗಳಿಗೆ ಆಗಸ್ಟ್ 14 ಒಂದು ಕೊನೆ ದಿನಾಂಕವನ್ನು ಕೊಟ್ಟಿದ್ದಾರೆ ಗೆಳೆಯರೆ. ಹೌದು, ಇನ್ನು ನಿಮಗೆ ಕರೆಕ್ಟಾಗಿ 1.5 ತಿಂಗಳು ಈ ಒಂದು ಬೆಳೆಗಳಿಗೆ ನೀವು ಎಲ್ಲ ಕಡೆಯಿಂದ ನಿಮ್ಮ ಒಂದು ಫಸಲ್ ಬಿಮಾ ಯೋಜನೆಗೆ ಅರ್ಜಿಯನ್ನು ಹಾಕ್ಬೋದು. ಮತ್ತು ಈ ಒಂದು ವಿಮೆ ಮಾಡಿಸುವ ಮೂಲಕ ನಿಮ್ಮ ಖಾತೆಗೆ ಏನಾದರೂ ಈ ಒಂದು ಬೆಳೆಗಳಿಗೆ ಏನಾದರೂ ಪ್ರಕೃತಿ ಒಂದು ವಿಕೋಪಕ್ಕೆ ಏನಾದರೂ ನಾಶವಾದರೆ ನಿಮ್ಮ ಖಾತೆಗೆ ನೀವು ಹಾಕಿದ ಒಂದು ಪ್ರೀಮಿಯಂ ಹಣಕ್ಕೆ ಒಂದು ವಿಮೆ ಹಣ ನಿಮ್ಮ ಖಾತೆಗೆ RTGSನ ಮೂಲಕ ಬಿಡುಗಡೆ ಕೂಡ ಮಾಡುತ್ತಾರೆ. ಮತ್ತು ಈ ಒಂದು ಹಣ ಇವಾಗ ನನಗೆ ತುಂಬಾ ಜನ ಕಮೆಂಟ್ ಕೂಡ ಮಾಡಿದ್ರು, ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯನ್ನು ಯಾವಾಗ ಹಾಕಬೇಕು ಮತ್ತು ಅದರ ಒಂದು ಕೊನೆಯ ದಿನಾಂಕವನ್ನು ಹೇಳಿ ಅಂತ ನನಗೆ ತುಂಬಾ ಜನ ಕಮೆಂಟ್ ಕೂಡ ಮಾಡಿದ್ರು ಗೆಳೆಯರೇ. ಹಾಗಾಗಿ ನಾನು ಈ ಒಂದು ವಿಡಿಯೋನ ಮಾಡಿದ್ದೀನಿ. ಮತ್ತು ನೀವು ಕೂಡ ಏನಾದರೂ ರೈತರಾಗಿದ್ದರೆ ಈ ಒಂದು ಮಾಹಿತಿಯನ್ನು ಆದಷ್ಟು ನಿಮ್ಮೆಲ್ಲ ಒಂದು ರೈತ ಬಾಂಧವರಿಗೂ ಶೇರ್ ಮಾಡ್ತಾ ಈಗಲೇ ಒಂದು ವಿಡಿಯೋಗೆ ಲೈಕ್ ಮಾಡಿ ಮತ್ತು ನನಗೆ ಕಮೆಂಟಲ್ಲಿ ಸೂಪರ್ ವಿಡಿಯೋ ಅಂತ ಈಗಲೇ ಒಂದು ಕಮೆಂಟ್ ಕೂಡ ಮಾಡಿ. ಮತ್ತು ರೈತರು ಏನಾದರೂ ನಿಮಗೆ ಇದಕ್ಕೆ ಇದರ ಕುರಿತು ಒಂದು ಹೆಚ್ಚಿನ ಒಂದು ಮಾಹಿತಿ ಬೇಕಂದರೆ ನಿಮ್ಮ ಒಂದು ಹತ್ತಿರದ ನೀವು ರೈತ ಸಂಪರ್ಕ ಕೇಂದ್ರ ಆಗಿರ್ಬೋದು ಮತ್ತು ಒಂದು ಸಹಾಯಕ ಕೃಷಿ ನಿರ್ದೇಶಕರ ಒಂದು ಕಚೇರಿಗೂ ಸಹಿತ ಹೋಗಿ ಭೇಟಿಯಾಗಬೇಕಾಗುತ್ತೆ ಗೆಳೆಯರೇ. ಈ ಒಂದು ಆಫೀಸ್ಗೆ ನೀವು ಭೇಟಿ ಕೊಡೋದ್ರಿಂದ ನಿಮ್ಮ ಒಂದು ಬೆಳೆಗಳಿಗೆ ನಿಮಗೆ ಕರೆಕ್ಟಾದ ಒಂದು ಮಾಹಿತಿ ಕೂಡ ಸಿಗುತ್ತೆ ಮತ್ತು ಯಾವ ಬೆಳೆಗೆ ನೀವು ಎಷ್ಟು ಒಂದು ಹಣವನ್ನು ತುಂಬಬೇಕು ಇವೆಲ್ಲ ಪಟ್ಟಿ ನಿಮಗೆ ಇದೇ ಒಂದು ಆಫೀಸ್ನಲ್ಲಿ ಸಿಗುತ್ತೆ ಗೆಳೆಯರೇ. ಆ ಒಂದು ಪಟ್ಟಿಯ ಮೂಲಕ ನೀವು ಪ್ರತಿ ವರ್ಷ ಆಗಿರ್ಬೋದು ಮತ್ತು ಪ್ರತಿ ತಿಂಗಳು ಒಂದು ಮಾಸಿಕ ಅವಧಿಯವರೆಗೆ ಈ ಒಂದು ಹಣವನ್ನು ನೀವು ತುಂಬಬೇಕಾಗುತ್ತೆ. ಮತ್ತು ಇವಾಗ ಹಲವಾರು ರೈತರು ಈ ಒಂದು ಯೋಜನೆಯ ಒಂದು ಲಾಭವನ್ನು ಪಡೆದುಕೊಳ್ತಾ ಇದ್ದಾರೆ ಗೆಳೆಯರೇ. ಮತ್ತು ನೀವು ಕೂಡ ಏನಾದರೂ ಈ ಒಂದು ಯೋಜನೆಗೆ ಇನ್ನೂ ಅರ್ಜಿ ನೀವು ಅಪ್ಲೈ ಮಾಡಿಲ್ಲ ಅಂದರೆ ಆದಷ್ಟು ಬೇಗ ನೀವು ಇದಕ್ಕೆ ಅಪ್ಲೈ ಮಾಡಿ ಮತ್ತು ಈ ಒಂದು ಉಡನ ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಎದುರುಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲಂದರೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ತಾ ಪಕ್ಕದಲ್ಲಿ ಕಾಣಿಸುವ ಬೆಲ್ ನೋಟಿಫಿಕೇಶನ್ ತಪ್ಪದೇ ಆನ್ ಮಾಡಿ. ಮತ್ತು ಇಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಾರೆ ವಿಡಿಯೋನ ಕ್ಲಿಕ್ ಮಾಡಿದ ಗೆಳೆಯರೇ, ನಿಮಗೆ ಒಂದು ಕಿಸಾನ್ ಸಮ್ಮಾನ್ ಯೋಜನೆ ಹಣ ನಿಮ್ಮ ಖಾತೆಗೆ ಯಾವಾಗ ಬರುತ್ತೆ, ಹೇಗೆ ಬರುತ್ತೆ ಎಲ್ಲ ಕಂಪ್ಲೀಟ್ ಆದ ಮಾಹಿತಿನ ಕೊಟ್ಟಿದ್ದೀನಿ ಗೆಳೆಯರೇ. ಈ ಒಂದು ವಿಡಿಯೋನಿಗೆ ಈಗಲೇ ನೀವು ಕ್ಲಿಕ್ ಮಾಡಿ ಮತ್ತು ಕೊನೆವರೆಗೂ ಪೂರ್ತಿಯಾಗಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.